नमस्कार वीक्षकरे सुद्दिगे स्वागत नानु शैत्र राज वेल वीक्षकरे दिनदल्ली नडेदंत प्रमुख सुद्दिगळन्न इदीग वंदोंदे नोड्ता होगण कोरोना नाल्कने अले भीति एदुरागिदे आद्रिंद प्रधानि मोदी हागू केंद्र गृह मंत्री अमित शा एल्ला राज्यगळ सीएंगळ जोते सभे नडेसिदरु ई वेळे सीएं बोम्मई राज्यद कोविड परिस्थिति विवरणे नीडिदरु कोविड नियंत्रण के कैगोंड क्रम तज्ञरु कोट्ट सलहेगळु सलहेगळ आधारद मेले मुंदे तेगेदुकोळ्ळुव क्रमगळु एनेनु कोविड लसिकाकरणद बग्गे विवरणेयन्न कोट्टिदरु राज्यदल्लि 98% जनरिगे एरडने डोस् नीडलागिदे 10रिंद 12 लक्ष जनरिगे लसिके नीडुवुदु बाकि इदे 55 जनरिगे बूस्टर् डोस् नीडलागिदु मुंजाग्रता क्रमवागि मास्क् कड्डायगोळिसलागिदे अंत माहितियन्न कोट्टिद्दारे इन्नु सभे बळिक मातनाडिद मोदी एल्ला राज्यगळल्लि 3T सूत्र मुंदुवरेसलु सूचने नीडिदु वैद्यकीय सलकरणेगळ दास्तानिगे सलहेयन्न कोट्टिद्दारे साथियों तीसरी लहर के दौरान हमने हर दिन 3 लाख से ज्यादा केसेस देखे हैं। हमारे सभी राज्यों ने इन केसेस को हैंडल भी किया और बाकी सामाजिक आर्थिक गतिविधियों को भी गति दी। यही बैलेंस आगे भी हमारी स्ट्रेटेजी का हिस्सा रहना चाहिए। केंद्र सरकार का हेल्थ सेक्रेटरी और वर्दिया ना ಮತ್ತು ರಾಜ್ಯದ ಎಲ್ಲ ವರದಿಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಕೆಲವು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ ನಾವು ರಾಜ್ಯದ ಸ್ಥಿತಿಗತಿಗಳನ್ನೆಲ್ಲವನ್ನು ಕೂಡ ಹೇಳಿದ್ದೇವೆ ರಾಜ್ಯದಲ್ಲಿ ಇವತ್ತು ಕೋವಿಡ್ ನಿಯಂತ್ರಣದಲ್ಲಿದೆ 9ನೇ ತಾರೀಕು ನಂತರ ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟ್ ಸ್ವಲ್ಪ ಹೆಚ್ಚಾಗಿದೆ ಅದರ ಹಿನ್ನೆಲೆಯಲ್ಲಿ ಟೆಸ್ಟಿಂಗ್ ಅನ್ನು ಹೆಚ್ಚು ಮಾಡ್ತಾ ಇದ್ದೇವೆ ಪ್ರತಿ ದಿವಸ 30,000 ಟೆಸ್ಟಿಂಗ್ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿದ್ದೇವೆ 10,000 ಬೆಂಗಳೂರಿನಲ್ಲಿ 20,000 ಹೊರಗಡೆ ಪಾಸಿಟಿವ್ ಟೆಸ್ಟ್ಗಳು ಯಾವ ಬರ್ತವೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪ್ರಯಾಣಿಕರದು 2% ರ್ಯಾಂಡಮ್ ಟೆಸ್ಟ್ ಮಾಡ್ತಾ ಇದ್ದೇವೆ ಮತ್ತು ನಮ್ಮಲ್ಲಿರುವಂತ ಹಾಸ್ಪಿಟಲ್ ಫೆಸಿಲಿಟೀಸ್ ಗಳ ಬಗ್ಗೆ ಎಲ್ಲ ಹೇಳಿದ್ದೇವೆ ಸುಮಾರು 50,000 ಕ್ಕಿಂತ ಹೆಚ್ಚು ಸರ್ಕಾರಿ ವಲಯದಲ್ಲಿ ಬೆಡ್ ಗಳಿದೆ ಎಲ್ಲ ಸನ್ನದ್ಧರಾಗಿದ್ದೇವೆ ಅನ್ನುವಂತದ್ದನ್ನು ಹೇಳಿದ್ದೇವೆ ಸುಮಾರು 60 ಲಕ್ಷ ವ್ಯಾಕ್ಸಿನೇಷನ್ ನಮ್ಮಲ್ಲಿ ಇವತ್ತು ಸ್ಟಾಕ್ ಇದೆ ಅದನ್ನು ಕೂಡ ತಿಳಿಸಿದ್ದೇವೆ ಕೇಂದ್ರ ಸರ್ಕಾರ ಕೋವಿಡ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಏತರ ಸರ್ಕಾರಗಳ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು ದೇಶದ ಬಹುತೇಕ ಎಲ್ಲಾ ರಾಜ್ಯಗಳು ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕ ಕಡಿತ ಮಾಡಿವೆ ಆದರೆ ಮಹಾರಾಷ್ಟ್ರ ತೆಲಂಗಾಣ ಪಶ್ಚಿಮ ಬಂಗಾಳ ಸರ್ಕಾರಗಳು ವ್ಯಾಟ್ ಕಡಿತ ಮಾಡಲಿಲ್ಲ ಆದರೆ ಪಕ್ಷದ ರಾಜ್ಯದಲ್ಲೇ ತೆರಿಗೆ ಕಡಿತ ಮಾಡಿದ್ದು ಮೋದಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ತೆರಿಗೆ ಇಳಿಸೋದ್ರಿಂದ ರಾಜಸ್ವ ಹಾನಿ ಆಗುತ್ತೆ ನಿಜ ಆದರೆ ಕರ್ನಾಟಕ ತೆರಿಗೆ ಇಳಿಸಲಿಲ್ಲ ಅಂದಿದ್ರೆ 6 ತಿಂಗಳಲ್ಲಿ 5000 ಕೋಟಿಗೂ ಹೆಚ್ಚು ರಾಜಸ್ವ ಸಿಕ್ತಾಯಿತ್ತು ಗುಜರಾತ್ಗೂ ತೆರಿಗೆ ಇಳಿಸಿಲ್ಲದಿದ್ದರಿಂದ 3-4000 ಕೋಟಿ ರಾಜಸ್ವ ಹೆಚ್ಚು ಸಿಕ್ತಾಯಿತ್ತು ಆದರೆ ಇಂಥ ಕೆಲ ರಾಜ್ಯಗಳು ತಮ್ಮ ನಾಗರಿಕರಿಗೆ ತೊಂದರೆ ಆಗಬಾರದು ಅಂತ ತೆರಿಗೆ ಕಡಿತಗೊಳಿಸಿದ್ದಾರೆ ಆದರೆ ಗುಜರಾತ್ ಹಾಗೂ ಕರ್ನಾಟಕದ ಪಕ್ಕದ ರಾಜ್ಯಗಳು ತೆರಿಗೆ ಕಡಿತಗೊಳಿಸದೆ 3.5000 ಕೋಟಿಯಿಂದ 5 ರಿಂದ 5.5000 ಕೋಟಿವರೆಗೆ ಹೆಚ್ಚು ರಾಜಸ್ವ ಗಳಿಸಿವೆ ಅಂತ ಹೇಳಿದ್ದಾರೆ ಸ್ವಾಭಾವಿಕ ಹೇ ಕಿ ಜೋ ರಾಜ್ ಟ್ಯಾಕ್ಸ್ ಮೇ ಕಟೌತಿ ಕರ್ತೆ ಹೇ उन्हें राजस्व की हानि होती है। जैसे अगर कर्नाटका ने टैक्स में कटौती नहीं की होती तो उसे इन 6 महीनों में 5,000 करोड़ रुपए से ज्यादा का राजस्व मिलता। गुजरात ने भी टैक्स कम नहीं किया होता तो उसे भी 3,500-4,000 करोड़ रुपए से ज्यादा का राजस्व और मिलता। लेकिन ऐसे कुछ राज्यों ने अपने नागरिकों की भलाई के लिए अपने नागरिकों की को तकलीफ न हो इसलिए अपने वेट में टैक्स में कमी की पॉजिटिव ಈ ಸಾಲಿನ ಶೈಕ್ಷಣಿಕ ವರ್ಷವನ್ನ ಮೇ 16 ರಿಂದಲೇ ಆರಂಭಿಸಲು ಶಿಕ್ಷಣ ಇಲಾಖೆ ಸೂಚನೆ ಕೊಟ್ಟಿದೆ ಮಕ್ಕಳ ಕಲಿಕೆ ಸುಧಾರಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲು ಶಾಲೆಗಳಿಗೆ ಸೂಚನೆ ನೀಡಲಾಗಿದೆ ಆದರೆ ಅವಧಿಗೆ ಮೊದಲೇ ಶಾಲೆ ಆರಂಭಿಸುವ ಶಿಕ್ಷಣ ಇಲಾಖೆ ಸೂಚನೆಗೆ ಪೋಷಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಖಾಸಗಿ ಶಾಲೆಗಳ ಲಾಬಿಗೆ ಸರ್ಕಾರ ಮಣಿಯುತ್ತಿದೆ ಪ್ರವೇಶ ಶುಲ್ಕ ಕಟ್ಟಿ ಸಮವಸ್ತ್ರ ಖರೀದಿಸಿದ ಬಳಿಕ ಲಾಕ್ಡೌನ್ ಘೋಷಿಸುತ್ತಾರೆ ಲಾಕ್ಡೌನ್ ಹೇರಿಕೆ ಕಾರಣಕ್ಕೆ ಆನ್ಲೈನ್ ತರಗತಿ ಆರಂಭಿಸುತ್ತಾರೆ ಇದು ದೊಡ್ಡ ಹುನ್ನಾರ ಅಂತ ಪೋಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕೋವಿಡ್ 4ನೇ ಅಲೆ ಬರ್ತಾ ಇದೆ ಈ 4ನೇ ಅಲೆ ಯಾವ ರೀತಿ ಇದೆ ಅಂತ ನಮಗೆ ಏನು ಮಾಹಿತಿ ಸಿಕ್ಕಿಲ್ಲ ಇದು 2ನೇ ಅಲೆ ತರ ಹಾರ್ಮ್ಫುಲ್ ಆಗಿದ್ಯಾ ಭಯಾನಕವಾಗಿದ್ಯಾ ಅಥವಾ 3ನೇ ಅಲೆ ತರ ಮೈಲ್ಡ್ ಆಗಿದ್ಯಾ ನಮಗೆ ಗೊತ್ತಿಲ್ಲ
ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಚಿಕ್ಕ ಮಕ್ಕಳು ಪ್ರೈಮರಿ ಸ್ಟೂಡೆಂಟ್ಸ್ ಏನಿದಾರಲ್ಲ ಅವರಿಗೆ ವ್ಯಾಕ್ಸಿನ್ ಫಸ್ಟ್ ಡೋಸ್ ಕೂಡ ಇನ್ನುವರೆಗೂ ಆಗಿಲ್ಲ ಅವರಿಗೆ ಯಾವುದೇ ತರದ್ದು ಕೋವಿಡ್ ವ್ಯಾಕ್ಸಿನೇಷನ್ ಆಗಿಲ್ಲ ಇಲ್ಲ ಸ್ಕೂಲ್ ಶುರು ಮಾಡಬೇಕು ಅಂತಿದ್ರೆ ನೀವು ಆನ್ಲೈನ್ ಕ್ಲಾಸಸ್ ತಗೊಳ್ಳಿ ಒಂದ್ ತಿಂಗಳು ಮಟ್ಟ ಈ ಕೊರೋನಾ ನಾಲ್ಕನೇ ಅಲೆ ಬರುವಂತಹ ಭಯಾನಕ ಸಂದರ್ಭದಲ್ಲಿ ಅವ್ರನ್ನ ಶಾಲೆ ಕಳಿಸ್ಬೇಕು ಅನ್ನೋಂಥದ್ದಾದ್ರೆ ನಾವೆಲ್ಲ ಮನೇಲಿ ಕಂಗೆಟ್ ಕೂತ್ಕೊಳ್ಬೇಕಾಗತ್ತೆ ಒಂದು 15 ದಿನದಿಂದ ಒಂದು ತಿಂಗಳ ಕಾಲ ಅದು ಹೇಗೆ ನಡೆಯುತ್ತೆ ಲಾಕ್ಡೌನ್ ಆಗತ್ತಾ ಆಗಲ್ವಾ ತೀವ್ರವಾಗಿದೆಯಾ ಅನ್ನೋ ಒಂದು ಅಂದಾಜು ನಮಗೆ ಬಂದ ಮೇಲೆ ಮಕ್ಕಳನ್ನ ಆರಾಮಾಗಿ ನಿಶ್ಚಿಂತೆಯಾಗಿ ಶಾಲೆಗೆ ಕಳಿಸ್ಬಹುದು ಈ ಶಾಲಾ ಕಾಲೇಜುಗಳು ಪ್ರಾರಂಭ ಆಗುತ್ತೆ ಅನ್ನೋದಿದ್ರೆ ಸಮವಸ್ತ್ರ ಕೊಂಡ್ಕೊಳ್ಳೇಬೇಕಾಗುತ್ತೆ ಕೊಂಡ್ಕೊಂಡ ಮೇಲೆ ಲಾಕ್ಡೌನ್ ಆಯಿತು ಅಂತಂದ್ರೆ ಎಲ್ಲ ದಂಡ ಆಗುತ್ತೆ ಅದರ ಬದಲಾಗಿ ನೋಡಿಕೊಂಡು ಒಂದೇ ಸತಿಗೆ ಶಾಲೆ ಪ್ರಾರಂಭ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ ಅಷ್ಟೇ ಬೆಂಗಳೂರಿನ ಕ್ಲಾರೆನ್ಸ್ ಶಾಲೆಯಲ್ಲಿ ಬೈಬಲ್ ಅನ್ನು ಪಠ್ಯದ ರೀತಿಯಲ್ಲಿ ಬೋಧಿಸಲಾಗ್ತಾ ಇದೆ ಅಂತ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದ್ವು ನ್ಯೂಸ್ 18 ಕೂಡ ಶಾಲೆಯ ವಿದ್ಯಾರ್ಥಿಗಳನ್ನು ಮಾತನಾಡಿಸಿದಾಗ ಬೈಬಲ್ ಪಾಠ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು ಇದೀಗ ಕ್ಲಾರೆನ್ಸ್ ಶಾಲೆಗೆ ಕಾರಣ ಕೇಳಿ ರಾಜ್ಯ ಶಿಕ್ಷಣ ಇಲಾಖೆ ನೋಟಿಸ್ ನೀಡಿದೆ ಮುಂದಿನ ಒಂದು ವಾರದೊಳಗೆ ವಿವಾದದ ಬಗ್ಗೆ ವರದಿ ನೀಡುವಂತೆ ಸೂಚಿಸಿದೆ ವಿವಾದದ ಬಗ್ಗೆ ರಿಯಾಕ್ಟ್ ಮಾಡಿರೋ ಬೆಂಗಳೂರಿನ ಆರ್ಚ್ ಬಿಷಪ್ ಪೀಟರ್ ಮಚಾಡೋ ಕ್ರೈಸ್ತ ವಿದ್ಯಾಸಂಸ್ಥೆಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ ಬೈಬಲ್ ಓದಲು ಯಾರು ಒತ್ತಾಯ ಮಾಡುತ್ತಿಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಮತಾಂತರ ನಡೀತಾ ಇಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜನಸಾಮಾನ್ಯರಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ತಟ್ಟುವ ಸಾಧ್ಯತೆ ಇದೆ ಪ್ರತಿ ಲೀಟರ್ಗೆ 3 ರೂಪಾಯಿ ದರ ಹೆಚ್ಚಿಸುವಂತೆ ಸಿಎಂ ಬೊಮ್ಮಾಯಿಗೆ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಮನವಿ ಸಲ್ಲಿಸಿದ್ದಾರೆ ಅಮೂಲ್ ಸೇರಿದಂತೆ ವಿವಿಧ ಖಾಸಗಿ ಸಂಸ್ಥೆಗಳು ಹಾಲಿನ ದರ ಹೆಚ್ಚಿಸಿವೆ ನಂದಿನಿ ಹಾಲಿನ ದರಕ್ಕೆ ಹೋಲಿಸಿದರೆ ಇತರ ಸಂಸ್ಥೆಗಳ ದರ ಲೀಟರ್ಗೆ 8 ರಿಂದ 10 ರೂಪಾಯಿ ಹೆಚ್ಚಿದೆ ಹಾಗಾಗಿ ಹಾಲಿನ ದರವನ್ನು ಲೀಟರ್ಗೆ ಕನಿಷ್ಠ 3 ರೂಪಾಯಿ ಹೆಚ್ಚಿಸಬೇಕು ಅಂತ ಮುಖ್ಯಮಂತ್ರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಸಿಎಂ ಒಪ್ಪಿದ್ರೆ ಮೇ 1ರಿಂದಲೇ ಪರಿಷ್ಕೃತ ದರ ಜಾರಿಯಾಗಲಿದೆ ರಾಜ್ಯದಲ್ಲಿ ಸಂಪುಟ ಸರ್ಕಸ್ ಸನ್ನಿಹಿತವಾಗ್ತಾ ಇದೆ ಸಿಎಂ ಬಸವರಾಜ ಬೊಮ್ಮಾಯಿ ಏಪ್ರಿಲ್ 30ಕ್ಕೆ ದೆಹಲಿ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ ವಿಷಯ ಗೊತ್ತಾಗ್ತಾ ಇದ್ದಂತೆ ಸಿಎಂ ಮನೆಗೆ ಆಕಾಂಕ್ಷಿಗಳ ದಂಡು ಆಗಮಿಸ್ತಾ ಇದ್ದು ಮಂತ್ರಿ ಸ್ಥಾನಕ್ಕೆ ನಮ್ಮನ್ನು ಪರಿಗಣಿಸಿ ಅಂತ ಸಿಪಿ ಯೋಗೇಶ್ವರ್ ಆನಂದ್ ಮಾಮನಿ ಸೇರಿದಂತೆ ಹಲವರು ಮನವಿ ಮಾಡಿದ್ದಾರೆ ಇದರ ಮಧ್ಯೆ ಕೆಲವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡುವ ಸಾಧ್ಯತೆ ಇದೆ ಸಚಿವರ ಸಾಮರ್ಥ್ಯ ಒಡನಾಟ ವ್ಯಕ್ತಿತ್ವದ ಬಗ್ಗೆ ಅಮಿತ್ ಶಾ ವರದಿ ಪಡೆದಿದ್ದಾರಂತೆ ಸ್ವಂತ ಊರು ಬಿಟ್ಟು ಬೇರೆ ಜಿಲ್ಲೆಗಳಲ್ಲೂ ಪ್ರಭಾವ ಹೊಂದಿದ್ದಾರಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನ ಗೆಲ್ಲಿಸಬಹುದು ಎಂಬ ಆಂತರಿಕ ವರದಿ ಪಡೆದಿದ್ದಾರಂತೆ ಆದ್ದರಿಂದ ಹಾಲಿ ಸಚಿವರಿಗೆ ಟೆನ್ಷನ್ ಶುರುವಾಗಿದೆ ಇದರ ಮಧ್ಯೆ ನ್ಯೂಸ್ 18ಗೆ ಪ್ರತಿಕ್ರಿಯೆ ನೀಡಿದ ರೇಣುಕಾಚಾರ್ಯ ಚುನಾವಣೆಗೆ 8ರಿಂದ 9 ತಿಂಗಳಿದೆ ಚುನಾವಣೆ ದೃಷ್ಟಿಯಿಂದ ಸಂಪುಟ ವಿಸ್ತರಣೆ ಆಗಬೇಕು ಅಂತ ಹೇಳಿದ್ದಾರೆ ಈ 4 ಸ್ಥಾನಗಳು ಖಾಲಿ ಇದೆ ಆದರೆ 4 ಸ್ಥಾನಗಳ ಖಾತೆಗಳು ಮಾತ್ರ ಖಾಲಿ ಇಲ್ಲ ಖಾತೆಗಳನ್ನು ಹೆಚ್ಚುವರಿಯಾಗಿ ಬೇರೆಯವ್ರು ನಿರ್ವಹಣೆ ಮಾಡ್ತಾರೆ ಬೇರೆಯವ್ರನ್ನ ಅದೇ ಹೊಸ ಮುಖಗಳಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಟ್ರೆ ಅಗ್ರೆಸಿವ್ ಕೆಲಸ ಮಾಡ್ತಾರೆ ಸಂಘಟನೆ ಮತ್ತು ಸರ್ಕಾರಕ್ಕೆ ಇನ್ನೂ ಒಳ್ಳೆ ಹೆಸರು ಬರುತ್ತೆ ಆ ಖಾಲಿ ಬಿಡುವಲ್ಲ ಬರಾಗಿ ಸತತವಾಗಿ ಖಾಲಿ ಇದೆ ಸ್ಥಾನಗಳು ಖಾಲಿ ಬಿಡೋದ್ರಿಂದ ಆ ಖಾತೆಗಳನ್ನು ಬೇರೆಯವ್ರು ನಿರ್ವಹಿಸ್ತಾರೆ ಹೆಚ್ಚುವರಿ ಖಾತೆಗಳು ಕೊಡ್ತಾರೆ ಅದೇ ಖಾತೆಗಳನ್ನು ಹೊಸ ಮುಖಗಳಿಗೆ ಕೊಟ್ಟಿದ್ರೆ ಇನ್ನೂ ಅಗ್ರಸವಾಗಿ ಕೆಲಸ ಮಾಡಿದ್ರೆ ಶಾಸಕರ ಭಾವನೆ ಇದೆ ರೇಣುಕಾಚಾರ್ಯ ಭಾವನೆ ಎಲ್ಲ ಶಾಸಕರ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ 2023ರ ಚುನಾವಣೆ ಗೆಲ್ಲಲು ಬಿಜೆಪಿ ರಣತಂತ್ರ ಹೆಣಿತಾ ಇದ್ರೆ ಕಾಂಗ್ರೆಸ್ ಹೇಗೆ ಸುಮ್ಮನಿರುತ್ತೆ ಇಂದಿನಿಂದ ಕೆಪಿಸಿಸಿ ಮ್ಯಾರಥಾನ್ ಮೀಟಿಂಗ್ ಆರಂಭವಾಗಿದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನೂತನ ಪದಾಧಿಕಾರಿಗಳಿಗೆ ಚುನಾವಣಾ ಪಾಠ ಮಾಡಲಿದ್ದಾರೆ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಹಂಚಿ 2023ರ ಚುನಾವಣೆ ಗೆಲ್ಲೋ ಟಾಸ್ಕ್ ನೀಡಲಿದ್ದಾರೆ ಬಸವರಾಜ್ ಹೊರಟ್ಟಿ ಮೋಹನ್ ಲಿಂಬಿಕಾಯಿ ಮಧ್ಯೆ ಕದನ ನಿಲ್ಲುವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ ಹೊರಟ್ಟಿಯವರನ್ನ ಬಿಜೆಪಿಗೆ ಕರೆದೇ ಇಲ್ಲ ಎಂದಿದ್ದ ಲಿಂಬಿಕಾಯಿಗೆ ಹೊರಟ್ಟಿ ತಿರುಗೇಟನ್ನ ಕೊಟ್ಟಿದ್ದಾರೆ ಮೋಹನ್ ಲಿಂಬಿಕಾಯಿಯಷ್ಟು ರಾಜಕೀಯ ಜ್ಞಾನ ನನಗಿಲ್ಲ ಯಾರು ಕರೆದಿದ್ದಾರೆ ಯಾರು ಬಿಟ್ಟಿದ್ದಾರೆ ಅನ್ನೋದು ಈಗ ಯಾಕೆ ಚುನಾವಣೆ ಬರಲಿ ಎಲ್ಲವೂ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಯಾರು ಕರೆದಾರೆ ಯಾರು ಬಿಟ್ಟಾರೆ ಯಾಕೆ ಸುಮ್ಮನೆ ಹೇಳ್ಬೇಕಾದ್ರೆ ಇನ್ನು ನಾವು ಚುನಾವಣೆ ಬರಲಿ ಬಂದಾಗೆಲ್ಲ ಗೊತ್ತಾಗುತ್ತೆ ಈಗ ಯಾಕೆ ನೀವು ಹೇಳಿದ್ರೆ ನಾನು ಬಿಜೆಪಿಗೆ ಹೋಗ್ತಾ ಇದ್ದೇನೆ ನಿಮ್ಮಂಥವ್ರು ಅದು ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ನಾ ಮಾತಾಡಂಗಿಲ್ಲ ಯಾಕೆ ಸುಮ್ಮನೆ ಬೇರೆ ವಿಷಯ ಹೇಳಿ ಸುಳ್ಳು ಯಾಕೆ ಬಿಡುವಂತ
ಕಲಬುರಗಿಯಲ್ಲಿ ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ 16 ಜನರನ್ನು ಬಂಧಿಸಲಾಗಿದೆ. ಪರೀಕ್ಷೆಯಲ್ಲಿ ಅಕ್ರಮ ನಡೆಸಿದ 7 ಜನ ಅಭ್ಯರ್ಥಿಗಳು ಸೇರಿದಂತೆ 16 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಈ ಅಕ್ರಮದಲ್ಲಿ ಪ್ರತಿಭಾವಂತ ಶಿಕ್ಷಕರು, ಟ್ಯೂಷನ್ ಕೇಂದ್ರ ನಡೆಸುವವರು ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಲಿಂಗಾಲೇಶ್ವರ ಶ್ರೀಗಳ ಪೂರ್ವಾಶ್ರಮದ ಬಗ್ಗೆ ಸಚಿವ ಸಿಸಿ ಪಾಟೀಲ್ ಮಾತನಾಡಿದ್ದನ್ನ ಖಂಡಿಸಿ ಭಕ್ತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಏಪ್ರಿಲ್ 27ರ ಒಳಗೆ ಸಚಿವರು ತಮ್ಮ ಆರೋಪಕ್ಕೆ ವಿವರಣೆ ನೀಡಬೇಕು, ಇಲ್ಲದಿದ್ದರೆ ಅವರ ಮನೆಯ ಎದುರು ಪ್ರತಿಭಟನೆಯನ್ನು ನಡೆಸಲಾಗುತ್ತೆ ಅಂತ ಲಿಂಗಾಲೇಶ್ವರ ಸ್ವಾಮೀಜಿ ಎಚ್ಚರಿಸಿದರು. ಅದರಂತೆ ಇಂದು ಸಿಸಿ ಪಾಟೀಲ್ ಮನೆ ಎದುರು ಪ್ರತಿಭಟನೆ ನಡೆಸಲು ಲಿಂಗಾಲೇಶ್ವರ ಶ್ರೀಗಳು ಆಗಮಿಸಿದ್ರು. ಆದರೆ ಪೊಲೀಸರು ನಾಕಾಬಂದಿ ಹಾಕಿರೋದ್ರಿಂದ ಕಲಕೇರಿಯ ಜಮೀನೊಂದರಲ್ಲಿ ಸಾಂಕೇತಿಕ ಧರಣಿ ನಡೆಸಿದ್ರು. ಈ ವೇಳೆ ಮಾತನಾಡಿದ ಶ್ರೀಗಳು ಭಕ್ತರೊಂದಿಗೆ ಸಭೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪರೀಕ್ಷೆಯಲ್ಲಿ ನಡೆದಂತ ಹಗರಣಗಳ ಬಗ್ಗೆ ಮಾಧ್ಯಮದ ಸ್ನೇಹಿತರಿಗೆ ನಿನ್ನೆ ಬೆಂಗಳೂರಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ. ನಾನು ಲೋಕೋಪಯೋಗಿ ಇಲಾಖೆ ಸಚಿವನಾದಂತಹ ಸಂದರ್ಭದಲ್ಲಿ ಕೋರ್ಟ್ನಲ್ಲಿದ್ದ ಉಪವಾಸ ಸತ್ಯಾಗ್ರಹ ಅಲ್ಲ, ಅವ್ರ ಮನೆ ಮುಂದೆ ಸತ್ಯಾಗ್ರಹ ಪ್ರಾರಂಭ ಮಾಡ್ತೇನೆ. ಅವ್ರ ಮನೆ ಮುಂದೆ ನಾನೇ ಉಪವಾಸ ಕುಂದಿರ್ಬೇಕು. ನಂದು ಅರ್ಚನಾ ಅರ್ಪಣಾ ಅನುಭವ ಅಂತೇಳಿ 3 ಅದಾವ. ಅಂದ್ರೆ ನಮ್ದು ಪೂಜೆ ಮಾಡಬೇಕು, ಪ್ರಸಾದ ತಗೋಬೇಕು, ಧರ್ಮ ಬೋಧನೆ ಮಾಡಲೇಬೇಕಂತ 3 ಸಿದ್ಧಾಂತಗಳದಾವ. ಸಿದ್ಧಾಂತಕ್ಕೆ ದಾಕಿ ಬರ್ತದೆ. ಅದಕ್ಕೆ ಅವ್ರ ಕೊಟ್ರೆ ಅವ್ರ ಮನೆದೇ ಊಟ ಮಾಡ್ತೀನಿ ನಾನು ಅಲ್ಲಿ. ಅಲ್ಲಲ್ಲ, ಪ್ರವಚನನೂ ಮಾಡ್ತೀವಿ. ಯಾಕಂದ್ರೆ 1 ತಾಸು ಭಾಷಣ ಮಾಡಬೇಕು ನಾನು. ನನ್ನ ಧರ್ಮ ಕಾರ್ಯ. ಹುಬ್ಬಳ್ಳಿ ಗಲಭೆ ಕೇಸ್ನ ಖೈದಿಗಳಿಗೆ ತೆಲಂಗಾಣದ ಶಾಸಕನೋರ್ವ ಇಫ್ತಿಯಾರ್ ಕೂಟ ನೀಡಲು ಮುಂದಾಗಿದ್ದಾನೆ. ಎಐಎಂಐಎಂ ಶಾಸಕ ಕೌಸರ್ ಮೊಹನುದ್ದೀನ್, ಪಕ್ಷದ ಮುಖಂಡ ಸಲೀಂ ಕಲಬುರಗಿಯ ಜೈಲಿಗೆ ಭೇಟಿ ನೀಡಿ 103 ಖೈದಿಗಳಿಗೆ ಇಫ್ತಿಯಾರ್ ಕೂಟ ಕೊಡಲು ಮುಂದಾಗಿದ್ರು. ಆದರೆ ಜೈಲು ಸಿಬ್ಬಂದಿ ಇಫ್ತಿಯಾರ ಕೂಟ ನೀಡೋದಕ್ಕೆ ಅವಕಾಶ ನೀಡಿಲ್ಲ. ಆದ್ದರಿಂದ ಶಾಸಕ ಕೌಸರ್ ಜೈಲು ಸಿಬ್ಬಂದಿಗಳಿಗೆ ಊಟ ಕೊಟ್ಟು ಹೋಗಿದ್ದಾರೆ. ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆದ ಘಟನೆ ಬೆಂಗಳೂರಿನ ಹೆಬ್ಬಗೌಡಿಯಲ್ಲಿ ನಡೆದಿದೆ. ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಮನೆಗಳ ಜನರು ಭೂಕಂಪ ಸಂಭವಿಸಿದೆ ಅಂತ ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ. ಸಿಲಿಂಡರ್ ಸಿಡಿದ ರಭಸಕ್ಕೆ ಅಪಾರ್ಟ್ಮೆಂಟ್ ಕಿಟಕಿ ಪೀಸ್ ಪೀಸ್ ಆಗಿದೆ. ಕಾರುಗಳು ಜಖಮಾಗಿವೆ. ಮನೆಗಳ ಮೇಲ್ಛಾವಣಿಗಳು ಒಡೆದು ಹೋಗಿವೆ. ಸಿಲಿಂಡರ್ ಸ್ಫೋಟದಲ್ಲಿ ಇಬ್ಬರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸರ್ಕಾರಿ ಶಾಲೆಯ ಬಾಗಿಲು ಮುರಿದು ಎಣ್ಣೆ ಪಾರ್ಟಿ ಮಾಡಿದ ಘಟನೆ ತುಮಕೂರು ಜಿಲ್ಲೆಯ ಹೊಳವನಹಳ್ಳಿಯಲ್ಲಿ ನಡೆದಿದೆ. ಗ್ರಾಮದ ಉರ್ದು ಶಾಲೆ ಪುಂಡರು ಕುಡುಕರ ತಾಣವಾಗಿದೆ. ಉಪಠಾಣೆ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿರುವ ಶಾಲೆಗೆ ಬಂದ ಪುಂಡರು ಬಾಗಿಲು ಮುರಿದು ಪಾರ್ಟಿ ಮಾಡಿದ್ದಾರೆ. ಕುಡುಕರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆಯ ಹೊಣಸೆಘಟ್ಟದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ದಲಿತರ ಬೀದಿಗೆ ದೇವರನ್ನ ಕಳುಹಿಸಲು ಗ್ರಾಮಸ್ಥರು ಹಿಂದೇಟು ಹಾಕಿದ್ದಾರೆ. ಗ್ರಾಮದಲ್ಲಿ 2 ದಿನಗಳ ಕಾಲ ಆಂಜನೇಯ ಸ್ವಾಮಿ ಜಾತ್ರೆ ನಡೆಯಿತು. ಇಡೀ ಊರಿನ ತುಂಬ ಆಂಜನೇಯ ಸ್ವಾಮಿ, ದೊಡ್ಡಮ್ಮ, ಚಿಕ್ಕಮ್ಮ ದೇವರುಗಳ ಮೆರವಣಿಗೆ ಮಾಡಲಾಯಿತು. ಆದರೆ ದಲಿತರ ಕಾಲೋನಿಗೆ ಹೋಗದೆ ದೇವರ ಮೆರವಣಿಗೆ ವಾಪಸ್ ಕರೆತರಲಾಯಿತು. ಅದನ್ನ ಪ್ರಶ್ನಿಸಿದ್ದಕ್ಕೆ ದಲಿತರ ಬೀದಿಗೆ ಮೆರವಣಿಗೆ ಹೋದ್ರೆ ದೇವರಿಗೆ ಮೈಲಿಗೆ ಆಗುತ್ತೆ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ. ಸದ್ಯ ನೊಣವಿನಕೆರೆ ಠಾಣೆ ಹಾಗೂ ತಹಶೀಲ್ದಾರ್ಗೆ ದಲಿತ ನಿಂದನೆ ಆರೋಪದಡಿ ದೂರು ದಾಖಲಾಗಿದೆ. ಮೈಸೂರಿನ ವರುಣ ಕ್ಷೇತ್ರದ ಬಿಳುಗಳಿ, ಸಾಲುಂಡಿ, ತಾಯೂರು ಗ್ರಾಮಗಳ ರೈತರ ಗೋಳು ಹೇಳತ್ತಿರದಾಗಿದೆ. ನಾಲಿಗೆ ನೀರು ಹರಿಸದ ಪರಿಣಾಮ ಫಸಲು ನಾಶವಾಗ್ತಾ ಇದೆ. ರೈತರ ಸಮಸ್ಯೆ ಬಗ್ಗೆ News18 ವರದಿ ಮಾಡ್ತಾ ಇದ್ದಂತೆ ಸ್ಥಳೀಯ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಎಚ್ಚೆತ್ತಿದ್ದಾರೆ. ನೀರಿನ ಸಮಸ್ಯೆ ಎದುರಿಸುತ್ತಿದ್ದ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಸಮಸ್ಯೆ ಬಗೆಹರಿಸಲು ಸೂಚನೆ ಕೊಟ್ಟಿದ್ದಾರೆ. ಹರಗಾ ಮಚ್ಚೆ ಬೈಪಾಸ್ ಕಾಮಗಾರಿ ವಿರುದ್ದ ಬೆಳಗಾವಿ ರೈತರು ಸಿಡಿದೆದ್ದಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದು ಕಾಮಗಾರಿ ನಿಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ರೈತರ ದಾರಿ ತಪ್ಪಿಸುತ್ತಿದ್ದಾರೆ, ರೈತರ ವಿರೋಧದ ಮಧ್ಯೆಯೇ ಕಾಮಗಾರಿ ನಡೆಸುತ್ತಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿನಂತಿ ಮಾಡ್ತೀನಿ.
ಹುಬ್ಬಳ್ಳಿಯಲ್ಲಿ ರಸ್ತೆ ಚರಂಡಿ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ಕಾಂಗ್ರೆಸ್ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿತು. ಮಹಿಳೆಯರು ಗುಂಡಿ ಬಿದ್ದ ರಸ್ತೆಯುದ್ದಕ್ಕೂ ರಂಗೋಲಿ ಬಿಡಿಸಿ ಆಕ್ರೋಶವನ್ನು ಹೊರಹಾಕಿದರು. ರಸ್ತೆ ತುಂಬೆಲ್ಲ ಗುಂಡಿ ಬಿದ್ದಿರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆಯಾಗ್ತಿದೆ, ಆದ್ದರಿಂದ ಕೂಡಲೇ ರಸ್ತೆ ದುರಸ್ತಿ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಒತ್ತಾಯಿಸಿದರು. ಹದಿನಾರು ವರ್ಷದ ಅವಳಿ ಬಾಲಕರು 900 ಕಿಲೋಮೀಟರ್ ಸೈಕಲ್ ತುಳಿದು ದಾಖಲೆ ಬರೆದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ನೆನಪಿಗಾಗಿ ಬೀದರ್ನ ಅರುಣ್ ಕರುಣ್ ಎಂಬ ಬಾಲಕರು ಈ ಸಾಹಸವನ್ನು ಮಾಡಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ತುಮಕೂರು, ಬೆಂಗಳೂರು, ಮಂಡ್ಯ ಮೂಲಕ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಸೈಕಲ್ ಯಾತ್ರೆ ಮುಗಿಸಿದ್ದಾರೆ. ಬೀದರ್ ಜಿಲ್ಲೆ ಅವರತ ಕೊಳ್ಳೂರು ಗ್ರಾಮ. ನಮ್ದು 9th ಮುಗಿತು. ನಮ್ಮ ಶಾಲೆ ಹೆಸರು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಗೋಡಂಪಳ್ಳಿ ಬೀದರ್ ಹತ್ರ. ಅಲ್ಲಿ ಅಲ್ಲಿನ ಪ್ರಿನ್ಸಿಪಲ್ ಶರಣಪ್ಪ ಬಿರಾದರ್ ಅಂತ ಸರು. ಹಾಗೆ ನಾವು ಇಲ್ಲಿ ಅನುಭವ ತುಂಬ ಒಳ್ಳೆಯದಾಗಿದೆ. 27 ಸುತ್ತು ಚೆನ್ನಾಗಿ ಅನಿಸಿದೆ. ಕರೆಗೆ ಪೋತಿಗಳು ಬಾಟಲಿ. ಬೆಂಗಳೂರು ಕರಗ ಉತ್ಸವದಷ್ಟೇ ಇತಿಹಾಸ ಹೊಂದಿರುವ ಕೋಲಾರದ ಬಂಗಾರಪೇಟೆಯ ಬೂದಿಕೋಟೆಯ ಕರಗ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿದೆ. ಹೂವಿನ ಕರಗ ಹೊತ್ತಿದ್ದ ಕರಗ ಪೂಜಾರಿ ನಾಟು ನಾಟು ಹಾಡಿಗೆ ಸ್ಟೆಪ್ ಹಾಕುವ ಮೂಲಕ ಗಮನ ಸೆಳೆದಿದ್ದಾರೆ. ಆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ. ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ರಷ್ಯಾ ಉಕ್ರೇನ್ ಯುದ್ಧದಿಂದ ತಾಯ್ನಾಡಿಗೆ ವಾಪಸ್ಸಾದ ವಿದ್ಯಾರ್ಥಿಗಳಿಗೆ ಹೊಸದೊಂದು ಆಶಾಕಿರಣ ಮೂಡಿದೆ. ಮೆಡಿಕಲ್ ಸ್ಟಡೀಸ್ ಅರ್ಧಕ್ಕೆ ನಿಲ್ಲುವ ಆತಂಕದಲ್ಲಿದ್ದ ವಿದ್ಯಾರ್ಥಿಗಳಿಗೆ ಮಾಜಿ ಸಚಿವ ಎಂಬಿ ಪಾಟೀಲ್ ಸಹಾಯ ಮಾಡಿದ್ದಾರೆ. ವಿಜಯಪುರದ 17 ವಿದ್ಯಾರ್ಥಿಗಳಿಗೆ ತಮ್ಮದೇ ಕಾಲೇಜಿನಲ್ಲಿ ಮೆಡಿಕಲ್ ಥಿಯರಿ ಪ್ರಾಕ್ಟಿಕಲ್ ಲೈಬ್ರರಿ ಸೌಲಭ್ಯವನ್ನು ಒದಗಿಸಿದ್ದಾರೆ. ಉಕ್ರೇನ್ ಮಾದರಿಯ ಸಿಲೆಬಸ್ನಲ್ಲೇ ಪಾಠ ಮಾಡಲಾಗ್ತಾ ಇದೆ, ಆದರೆ ಊಟ ಹಾಗೂ ವಸತಿಗೆ ಮಾತ್ರ ಕನಿಷ್ಠ ಶುಲ್ಕ ಪಡೆಯಲಾಗಿದೆ. ಅವ್ರಿಗೆ ನಾವು ಎಜುಕೇಷನ್ 100% ಫ್ರೀ ಕೊಟ್ಟಿದ್ವಿ. ಸೊ ಅವರು ಕ್ಲಾಸ್ ರೂಮ್ನಲ್ಲಿ ಥಿಯರಿ ಕ್ಲಾಸ್ ಅಟೆಂಡ್ ಆಗ್ತಾರೆ, ಪ್ರಾಕ್ಟಿಕಲ್ ಅಟೆಂಡ್ ಆಗ್ತಾರೆ, ಡಿಸೆಕ್ಷನ್ ಹಾಲ್ ಅಟೆಂಡ್ ಆಗ್ತಾರೆ. ಹಾಸ್ಪಿಟಲ್ನಲ್ಲಿ ಓನ್ಲಿ ಅಬ್ಸರ್ವರ್ಶಿಪ್ ಮಾಡಿದ್ವಿ. ಅದೇ ರೀತಿ ಲೈಬ್ರರಿ ಫೆಸಿಲಿಟೀಸು ಫ್ರೀ ಆಗಿ ಕೊಟ್ಟಿದ್ವಿ. ಇದೆಲ್ಲ ಕಾರಣೀಭೂತರು ಅಂದರೆ ನಮ್ಮ ಎಂ ಬಿ ಪಾಟೀಲ್ರು. ಫ್ರೀ ಆಗಿ ಎಜುಕೇಷನ್ ಕೊಡಿ, ಅಡ್ಮಿಷನ್ದು ನಮಗೆ ನಮ್ಮ ಕೈಯಲ್ಲಿರಲ್ಲ, ಅವಕ್ಕೇನು ಪ್ರೋತ್ಸಾಹಿಸಬೇಡಿ. ಬಟ್ ನೀವು ಏನು ಅವ್ರಿಗೆ ಎಜುಕೇಷನ್ ಕೊಡೋದು ಎದಕ್ಕೂ ಕಡಿಮೆ ಮಾಡಬೇಡಿ. ನಮ್ಮ ಹುಡುಗರಿಗಿಂತ ಚೆನ್ನಾಗಿ ಕಲಿಸಿ ಅವರಿಗೆ. ನಾವು ಬೆಂಗಳೂರು ಸುಮಾರು ಕಾಲೇಜಲ್ಲಿ ಇದು ಮಾಡಿದ್ವಿ. ಯಾರು ನಮ್ಗೆ ಈ ಥರ ಆಪರ್ಚುನಿಟಿ ಕೊಡ್ಲಕ್ಕೆ ಬನ್ನಿ, ನಿಮ್ಮ ಮಕ್ಕಳು ಓದಿಸಿ, ನಾವು ಫ್ರೀಯಾಗಿ ಇದು ಮಾಡ್ತೀವಿ, ಇಲ್ಲ ಆಮೇಲೆ ಆದರೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಯಾರು ಹೇಳಿಲ್ಲ. ಇಲ್ಲಿ ಎಂ ಬಿ ಪಾಟೀಲ್ ಅವರು ಇಲ್ಲಿ ಇದು ಮಾಡಿದ್ರು, ಯಾರೋ ಇದು ಹೇಳಿದ್ಮೇಲೆ ನಾವು ಅಲ್ಲಿಂದ ಫ್ರೆಂಡ್ಸ್ ಎಲ್ಲ ಇದು ಮಾಡ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಒಂದೇ ನಿಮಗೆ ಹಾಸ್ಟೆಲ್ ಫೀಸ್ ಮಾತ್ರ ಇದು ಮಾಡಿ ಪೇ ಮಾಡಿ. ರಾಯಚೂರಿಗೆ ಆಗಮಿಸಿರುವ ನಟ ಸುದೀಪ್ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣಗೊಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಎಸ್ಟಿ ಸಮುದಾಯಕ್ಕೆ 7.5 ಮೀಸಲಾತಿ ನೀಡಲು ಹೋರಾಡ್ತಾ ಇರೋ ವಾಲ್ಮೀಕಿ ಶ್ರೀಗಳ ಹೋರಾಟಕ್ಕೆ ನನ್ನ ಬೆಂಬಲವಿದೆ ಎಂದು ಹೇಳಿದ್ದಾರೆ. ನಾನು ಹೋರಾಟದಲ್ಲಿ ನೇರವಾಗಿ ಭಾಗವಹಿಸಬೇಕು ಅಂತೇನಿಲ್ಲ, ಪ್ರಸನ್ನಾನಂದಪುರಿ ಸ್ವಾಮೀಜಿಗೆ ಬೆಂಬಲವನ್ನ ನೀಡ್ತೀನಿ ಅಂತ ಹೇಳಿದ್ದಾರೆ. ನಟ ಸುದೀಪ್ ಕಾರ್ಯಕ್ರಮದಲ್ಲಿ ಲೇಡಿ ಪಿಎಸ್ಐ ಜೊತೆ ಯುವಕನೋರ್ವ ಅನುಚಿತ ವರ್ತಿಸಿದ್ದಾನೆ, ಅಷ್ಟೇ ಅಲ್ಲ ಪೊಲೀಸರ ಲಾಠಿ ಕಿತ್ತುಕೊಳ್ಳಲು ಯತ್ನಿಸಿದ್ದಾನೆ. ತಕ್ಷಣವೇ ಎಚ್ಚೆತ್ತ ಪೊಲೀಸರು ಯುವಕನನ್ನ ಹಿಡಿದು ಠಾಣೆಗೆ ಎಳೆದೊಯ್ದಿದ್ದಾರೆ. ಕರೆಕ್ಟ್, ತಪ್ಪು ಅಂತ ನಾನು ಹೇಳೋದಲ್ಲ, ಆ ಪ್ರೀತಿಗೆ ನಾನು ಶರಣು. ನೀವೇ ಹೇಳಿ ನಾನು ಹೇಗದನ್ನು ಸ್ವೀಕರಿಸಲಿ ಹೇಳಿ. ಅದು ಯಾವುದೇ ಅದರಲ್ಲಿ ಅಹಂ ಏನಿಲ್ಲ ಸರ್. ತುಂಬ ಜನ ಸಾಧನೆ ಮಾಡಿರೋರಿದ್ದಾರೆ, ಎಂಥವ್ರಿಗೂ ಆ ಜಾಗ ಸಲ್ಬೇಕಾಗಿರೋದಿದೆ, ಅವ್ರಿಗೆ ಕೊಡಿ ಅಂತ ನಾನು ಹೇಳಿದ್ದು. ಏನಾಗುತ್ತೆ, ನಾನು ಪ್ರೀತಿಯಿಂದ ನಾನೇ ಬರ್ತೀನಿ, ಉದ್ಘಾಟನೆ ಮಾಡ್ತೀನಿ. ಬಟ್ ನಂದು ಬೇಡಿ ಈಗ. ಸಿ ಇಟ್ ಇಸ್, ಇವಾಗ ಹಾಗೆ ನೋಡೋಕ್ಕೆ ಹೋದ್ರೆ ನಾನು ಇಲ್ಲ ನಂದೇ ಮಾಡಿ ಅಂದ್ಬಿಟ್ಟು ನಾನು ದಟ್ಸ್ ನಾಟ್ ರೈಟ್.
ಬಿಸಿಲಿನ ತಾಪಕ್ಕೆ ಯಾದಗಿರಿ ಜಿಲ್ಲೆಯ ಜನರು ತಲ್ಲಣಿಸಿದ್ದಾರೆ. ನಗರದ ರಸ್ತೆಗಳು ಮಧ್ಯಾಹ್ನದಿಂದ ಸಂಜೆ 6 ಗಂಟೆವರೆಗೆ ಬಿಕೋ ಅಂತಿವೆ. ಬಿಸಿಲಿನ ತಾಪದಿಂದ ಮಕ್ಕಳು ವೃದ್ಧರಲ್ಲಿ ಅನಾರೋಗ್ಯ ಕಾಣಿಸಿಕೊಳ್ತಾ ಇದೆ. ಬಿಸಿಲಿನ ತಾಪ ತಪ್ಪಿಸಿಕೊಳ್ಳಲು ಜನರು ತಂಪು ಪಾನೀಯ ಮೊರೆ ಹೋಗಿದ್ದಾರೆ. ಬೇಸಿಗೆ ವೇಳೆ ಕಚೇರಿ ಸಮಯವನ್ನು ಬೆಳಗ್ಗೆ 8 ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಬದಲಿಸಲಾಗಿತ್ತು. ಆದರೆ ಈ ಬಾರಿ ಕಚೇರಿ ಅವಧಿ ಬದಲಿಸಿಲ್ಲ. ಆದ್ದರಿಂದ ಸರ್ಕಾರಿ ನೌಕರರು ತತ್ತರಿಸಿ ಹೋಗಿದ್ದಾರೆ. ತೇರು ಎಳೆಯುವಾಗ ವಿದ್ಯುತ್ ತಂತಿ ಸ್ಪರ್ಶವಾಗಿ ಇಬ್ಬರು ಮಕ್ಕಳು ಸೇರಿ 11 ಮಂದಿ ಸಾವನ್ನಪ್ಪಿರುವ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ. ತಾಂಜಾವೂರ್ ಜಿಲ್ಲೆಯ ಕಲಿಮೇಡು ಗ್ರಾಮದ ಅಪ್ಪರ್ ಸ್ವಾಮಿ ದೇವಸ್ಥಾನದ ತೇರು ಹೈಟೆನ್ಷನ್ ವೈರ್ಗೆ ತಗುಲಿ ದುರಂತ ಸಂಭವಿಸಿದೆ. ದುರಂತದಲ್ಲಿ 15 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದುರ್ಘಟನೆ ನಡೆದ ಸ್ಥಳದಲ್ಲೇ 4 ಸಾವನ್ನಪ್ಪಿದರೆ ಆಸ್ಪತ್ರೆಗಳಲ್ಲಿ 7 ಮಂದಿ ಮೃತಪಟ್ಟಿದ್ದಾರೆ. ಮೃತರ ಕುಟುಂಬಗಳಿಗೆ ಸಿಎಂ ಎಂಕೆ ಸ್ಟಾಲಿನ್ ತಲಾ 5 ಲಕ್ಷ ಪರಿಹಾರ ಘೋಷಿಸಿದ್ದಾರೆ. ಆಂಧ್ರಪ್ರದೇಶದ ನೆಲ್ಲೂರಿನಲ್ಲಿ ಹನುಮಾನ್ ಯಾತ್ರೆ ವೇಳೆ ಘರ್ಷಣೆ ನಡೆದಿದೆ. ಮಸೀದಿಯೊಂದರ ಬಳಿ ಹನುಮಾನ್ ಶೋಭಾಯಾತ್ರೆ ತೆರಳತಾ ಇದ್ದಾಗ ಮುಸ್ಲಿಂ ಸಮುದಾಯದ ಕೆಲವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಯಾತ್ರೆಯಲ್ಲಿ ತೆರಳತಾ ಇದ್ದವರಿಗೆ ಕೋಲು ತೋರಿಸಿ ಎಚ್ಚರಿಕೆ ನೀಡಲಾಗಿದೆ. ಆದ್ದರಿಂದ ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ರಾಜಸ್ಥಾನದ ಅಲ್ವಾರ್ನಲ್ಲಿ ಪುರಾತನ ಶಿವ ದೇವಾಲಯವನ್ನ ಕಾಂಗ್ರೆಸ್ ಸರ್ಕಾರ ಕೆಡವಿ ಹಾಕಿತ್ತು. ಇದೀಗ ಗೆಹ್ಲೋಟ್ ಸರ್ಕಾರದ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಸಮರ ಸಾರಿದೆ. ಅಲ್ವಾರ್ ದೇಗುಲ ಧ್ವಂಸ ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ಭಾರತ ಮೂಲದ ಆದರೆ ಮಲೇಷಿಯಾ ಪ್ರಜೆಯಾಗಿರುವ ನಾಗೇಂದ್ರನ್ ಎಂಬಾತನಿಗೆ ಮಾದಕ ವಸ್ತು ಕಳ್ಳಸಾಗಣೆ ಕೇಸ್ನಲ್ಲಿ ಸಿಂಗಾಪುರದಲ್ಲಿ ಗಲ್ಲಿಗೆ ಹಾಕಲಾಗಿದೆ. ನಾಗೇಂದ್ರನ್ ಮಾನಸಿಕ ಅಸ್ವಸ್ಥನಾಗಿದ್ದು ಆತನಿಗೆ ಮರಣದಂಡನೆ ವಿಧಿಸದಂತೆ ತಾಯಿ ಮಾಡಿದ್ದ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿತ್ತು. 34 ವರ್ಷದ ನಾಗೇಂದ್ರನ್ರನ್ನ ಬುಧವಾರ ಬೆಳಿಗ್ಗೆ ನೇಣಿಗೇರಿಸಲಾಗಿದೆ. ಆತನ ಮೃತದೇಹವನ್ನ ಮಲೇಷಿಯಾಗೆ ಕಳುಹಿಸಲು ನಿರ್ಧರಿಸಲಾಗಿದೆ. ಐಪಿಎಲ್ನ 40ನೇ ಪಂದ್ಯದಲ್ಲಿ ಇಂದು ಮದಗಜಗಳ ಕಾಳಗ ನಡೆಯಲಿದೆ. ಸತತ ಗೆಲುವು ಸಾಧಿಸಿ ಬೀಗುತ್ತಿರೋ ಸನ್ರೈಸರ್ಸ್ ಹೈದರಾಬಾದ್ ಅನ್ನ ಹಾರ್ದಿಕ್ ಪಾಂಡ್ಯ ನಾಯಕತ್ವದ ಗುಜರಾತ್ ಟೈಟಾನ್ಸ್ ಎದುರಿಸಲಿದೆ. ಕೆಜಿಎಫ್ ಚಾಪ್ಟರ್ 2 ಯಶಸ್ಸಿನ ಬೆನ್ನಲ್ಲೇ ಹೊಂಬಾಳೆ ಫಿಲ್ಮ್ಸ್ ಸಾಲು ಸಾಲು ಸಿನಿಮಾ ನಿರ್ಮಾಣಕ್ಕೆ ಇಳಿದಿದೆ. ಸುಧಾ ಕೊಂಕರ ನಿರ್ದೇಶನದ ಹೊಸ ಸಿನಿಮಾ ನಿರ್ಮಾಣವನ್ನ ಘೋಷಿಸಿದ್ದ ಹೊಂಬಾಳೆ ಫಿಲ್ಮ್ಸ್ ಇದೀಗ ದೊಡ್ಡಮನೆಯ ಕುಡಿ ಯುವರಾಜ್ ಕುಮಾರ್ ಅನ್ನ ಬೆಳ್ಳಿ ಪರದೆಗೆ ಪರಿಚಯಿಸಲು ಸಜ್ಜಾಗಿದೆ. ಭಾರತದಲ್ಲಿ ನೀರಿನ ಸಂರಕ್ಷಣಾ ಪರಿಹಾರಗಳ ಕಡೆಗೆ ಜನರು ಹೆಚ್ಚಿನ ಗಮನ ನೀಡುತ್ತಿದ್ದಾರೆ. ಇದರ ಜೊತೆಗೆ ನೈರ್ಮಲ್ಯ ನಿರ್ವಹಣೆಯ ಸಮಸ್ಯೆ ತೀವ್ರವಾಗಿ ತಲೆ ಎತ್ತುತ್ತಾ ಇದೆ. ಭಾರತದ ಮೊದಲ ಗ್ರಾಮೀಣ ಎಫ್ಎಸ್ಎಂ ಸ್ಥಾವರವಾಗಿರುವ ತಾಳಿ ಬಿಲ್ಔಟ್ನಲ್ಲಿ ಹೊಸ ಸಸ್ಯ ಲೋಕವೇ ಸೃಷ್ಟಿಯಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ.